ಅಮ್ಮಿಗೆ ಫಸ್ಟ್ ಅವ್ರನ್ನ ವೈದೇಹಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಅವರಿಗೆ ಒಂದು ಮಂತ್ ಅಲ್ಲೇ ಇದ್ದರು, ಒಂದು ವರ್ಷದ ಹಿಂದೆ ಅವರು. ಆಮೇಲೆ ಈಗ ಯಾರೋ ಸಜೆಷನ್ ಮಾಡಿದ್ರು ಅಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬ ಚೆನ್ನಾಗಿ ಕೇರ್ ಮಾಡ್ತಾರೆ ಅಂತ. ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. We took her to many hospitals and also we are not satisfied in that condition, in that case. Wherever we used to go, they used to give only DNAs or to give, they used to give only painkiller. It was only for few hours. But after some days I came to know about the Karunashraya, that there is a place where they can remove the pain and also some of the problems, what is there in the patient's mind, everything. ತುಂಬ ಜಾಸ್ತಿ ಆಗಿದೆ, ಹೇಳೋಕ್ಕಾಗಲ್ಲ, ಗ್ಯಾರಂಟಿ ಇಲ್ಲ ಅಂತ ಹೇಳಿದರು. ಮತ್ತು ನಾವು ಬೇರೆ ಕಡೆ ಆಸ್ಪತ್ರೆಲಿ ಟ್ರೈ ಮಾಡಿದ್ವಿ, ಅಲ್ಲೂ ಸೇಮ್ ಹೇಳಿದರು. ಆದರೆ ತುಂಬ ದುಡ್ಡೆಲ್ಲ ಖರ್ಚು ಮಾಡಿದ್ವಿ, ಬಟ್ ಅಲ್ಲಿ ಏನು ಸ್ವಲ್ಪನೂ ಇದು ಕಾಣಿಸಿಲ್ಲ, ಹುಷಾರಾಗೋ ಥರ ಏನೂ ಕಾಣಿಸಿಲ್ಲ. ಮತ್ತು ಆಮೇಲೆ ಇಲ್ಲಿ ನಮಗೆ ಒಬ್ಬರು ತುಮಕೂರಲ್ಲಿ ಒಬ್ಬರು ಸಿಸ್ಟರ್ ಪರಿಚಯವಾಗಿ ಅವರು ಇಲ್ಲಿ ಕರುಣಾಶ್ರಯ ಬಗ್ಗೆ ಹೇಳಿದರು, ಅದಕ್ಕೆ ನಾವು ಇಲ್ಲಿ ಕರ್ಕೊಂಡ್ಬಂದು ಸೇರಿಸಿದ್ದೀವಿ. ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾರೆ ಮೇಡಮ್.